ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್, ನಾನು ಶಶಿಧರ್ ಭಟ್. ಇವತ್ತಿನ ಒಂದು ಪ್ರಮುಖ ಸುದ್ದಿಯ ಬಗ್ಗೆ ತಮ್ಮ ಜೊತೆ ನನಗೆ ಮಾತನಾಡಬೇಕು ಅನಿಸುತ್ತೆ. ಯಾಕೆಂದರೆ ಕೋವಿಡ್ ಬಂದ ಮೇಲೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಬೆತ್ತಲೆಗೊಳಿಸಿದೆ. ಇಲ್ಲಿ ವಿಫಲತೆ ಯಾರದ್ದು? ಕೇಂದ್ರದ್ದ, ರಾಜ್ಯದ್ದ? ಆದರೆ ಈ ಬಗ್ಗೆ ವಸ್ತುನಿಷ್ಠವಾಗಿ ತೀರ್ಮಾನ ಕೈಗೊಳ್ಳುವುದಕ್ಕೆ ಮೊದಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ದೋಷಾರೋಪಣೆಯಲ್ಲಿ ತೊಡಗಿದೆ. ಇದು ಒಂದು ಕೇಂದ್ರದಲ್ಲಿ ಒಂದು ಪಕ್ಷ ಸರ್ಕಾರ ನಡೆಸ್ತಾ ಇದ್ದರೆ, ರಾಜ್ಯಗಳಲ್ಲಿ ಇನ್ನೊಂದು ಪಕ್ಷ ಸರ್ಕಾರ ನಡೆಸ್ತಾ ಇದ್ದರೆ ಇಂಥ ಸಂಘರ್ಷಗಳು ಸಾಮಾನ್ಯ. ಆದರೆ ಒಂದೇ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸುವ ಸಂದರ್ಭದಲ್ಲಿ ಈ ಪರಸ್ಪರ ದೋಷಾರೋಪಣೆ ಇದೆಯಲ್ಲ, ಇದು ಬಹಳ ಮಹತ್ವದ್ದು. ನಾನು ಯಾವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಮ್ಗೆ ಗೊತ್ತಿರ್ಬೋದು. ಅದು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಘರ್ಷ. ಪ್ರಾಯಶಃ ಯಾರೂ ಇದು ಗಮನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಈ ಬಗ್ಗೆ ವಾಹಿನಿಗಳಲ್ಲಿ ಚರ್ಚೆ ಕೂಡ ಬರಲ್ಲ. ಆದರೆ ಬಹಳ ಸ್ಪಷ್ಟವಾಗಿ ಇತ್ತೀಚಿನ ಬೆಳವಣಿಗೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ, ಯಡಿಯೂರಪ್ಪನವ್ರ ಮೇಲೆ ಸಿಟ್ಟು ಬಂದಿದೆ. ಹೀಗಾಗಿ ಕೇಂದ್ರ ಸಚಿವರುಗಳು ರಾಜ್ಯ ಸರ್ಕಾರದ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ತೇಜಸ್ವಿ ಸೂರ್ಯ ಅವರ ಪ್ರಕರಣ ಇದೆಯಲ್ಲ, ಇದರ ಹಿಂದೆ ಯಾರೋ ಇರಬೇಕು. ಅದು ಬಿ ಎಲ್ ಸಂತೋಷ್ ಅಂತಲೂ ಕೂಡ ನಾನು ಹೇಳಿದ್ದೆ. ಬಿ ಎಲ್ ಸಂತೋಷ್ ಅಂದರೆ ಕೇಂದ್ರ ಅಲ್ವ? ಇದಕ್ಕೆ ಇದರ ಮುಂದುವರಿದ ಭಾಗವಾಗಿ ಮುಂದಿನ ಎಪಿಸೋಡ್ ಕಂಡಿದ್ದು ಇವತ್ತು ಎರಡು, ಒಂದು ಹೇಳಿಕೆ, ಇನ್ನೊಂದು ಲೇಖನ ಪತ್ರಿಕೆಗಳಲ್ಲಿ ಬಂದಿದೆ. ಒಂದು ಯಾವುದು ಅಂತ ಅಂದರೆ ಸನ್ಮಾನ್ಯ ಗೌರವಾನ್ವಿತ ಕೇಂದ್ರ ಸಚಿವರಾದ ಸದಾನಂದ ಗೌಡರಿಗೆ ಸಂಬಂಧಪಟ್ಟಿದ್ದು. ಅವರು ನೇಣು ಹಾಕ್ಕೊಳ್ಳೋ ಬಗ್ಗೆ ಮಾತನಾಡಿ ಗೊಂದಲ ಸೃಷ್ಟಿಸಿದ ಬೆನ್ನಲ್ಲೇ ಈ ಸುದ್ದಿ ಬಂದಿದೆ. ಹಾಗೆಯೇ ಇನ್ನೊಂದು, ಕೇಂದ್ರದ ಇನ್ನೊಬ್ಬ ಸಚಿವರಾದವ ಕರ್ನಾಟಕದವರೇ ಆದ ಪ್ರಹ್ಲಾದ್ ಜೋಶಿಯವರ ಲೇಖನ ಪತ್ರಿಕೆಯಲ್ಲಿ ಬಂದದ್ದು. ಇವೆರಡನ್ನೂ ನಾವು ಸೂಕ್ಷ್ಮವಾಗಿ ನೋಡಿದರೆ ಕರ್ನಾಟಕದ ರಾಜಕಾರಣ ಏನಾಗ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಏನು ನಡೀತಾ ಇದೆ, ಯಾರು ಯಾರ ಕಾಲನ್ನು ಎಳಿತಿದ್ದಾರೆ, ಯಾರು ಯಾರ ಮೇಲೆ ದೋಷಾರೋಪಣೆ ಮಾಡ್ತಿದ್ದಾರೆ, ತಮ್ಮ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕೋದಕ್ಕೆ ಯಾರು ಯತ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮೊದಲು ಈ ಒಂದು ಸದಾನಗೌಡರದ ಸುದ್ದಿಯನ್ನು ನೋಡೋಣ. ರಾಜ್ಯ ಸರ್ಕಾರದ ವಿರುದ್ಧ DVS ಅಸಮಾಧಾನ, ಆಡಿಯೋ ವೈರಲ್. ಇದು ಬಹಳ ಇಂಪಾರ್ಟೆಂಟ್ ಆಯಿತು. ಯಾಕೆಂದರೆ ಅವರು ಕಳೆದ ಕೆಲವು ದಿನಗಳಿಂದ ಸತತವಾಗಿ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಬಗ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಸುದ್ದಿ ಬರ್ತದೆ. ಖಾಸಗಿಯಾಗಿ BJP ನಾಯಕರ ಜೊತೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಸುದ್ದಿ ಇನ್ನೊಂದು ಅಂದರೆ ಅದು ಕೇವಲ ಯಡಿಯೂರಪ್ಪನವರ ಮೇಲೆ ಮಾತ್ರ ಅಲ್ಲ, ರಾಜ್ಯ BJP ಘಟಕದ ಬಗ್ಗೆಯೂ ಕೂಡ ಸದಾನಂದ ಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು. ಸುದ್ದಿಯನ್ನು ನೋಡಿ ಕೇಂದ್ರ ಸರ್ಕಾರ ರಾಜ್ಯದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಳೆದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ BJP ಕಾರ್ಯಕರ್ತರೊಬ್ಬರು ಕರೆ ಮಾಡಿದಾಗ ಕೇಂದ್ರ ಸಚಿವ DV ಸದಾನಂದ ಗೌಡ ಅವರು ರಾಜ್ಯ ಸರ್ಕಾರದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾದ ಆಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಅವರು ಮಾತನಾಡಿದ್ದು ತುಳುವಿನಲ್ಲಿ. ಸೊ ಈ ಆಡಿಯೋ ಡಿಸ್ಕಷನ್ ಇರುವುದು ತುಳುವಿನಲ್ಲಿ. BJP ಒಬ್ಬ ಕಾರ್ಯಕರ್ತರು ಫೋನ್ ಮಾಡಿ ಹೇಳ್ತಾರೆ, ಏನು ರೀ ಹೀಗಾಗಿದೆ ಗೌಡ್ರೆ, ಕರ್ನಾಟಕ ಏನು ಅನಾಥ ಆದಂಗೆ ಆಗಿದೆಲ್ರಿ, ಮಲತಾಯಿ ಮಕ್ಕಳ ಟೈಪ್ ಕರ್ನಾಟಕವನ್ನು ನೋಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಆವಾಗ ಗೌಡ್ರಿಗೆ ಸಿಟ್ಟು ಬರುತ್ತೆ. ಈ ಧ್ವನಿ ಮುದ್ರಣ ತುಳು ಭಾಷೆಯಲ್ಲಿದೆ. ಕೋವಿಡ್ ನಿಯಂತ್ರಣಕ್ಕೆ ಕೇಂದ್ರ ನಿರೀಕ್ಷಿತ ಸರ್ಕಾರ ನೀಡ್ತಾ ಇಲ್ಲ ಎಂದು ಹೇಳಿದ ವ್ಯಕ್ತಿಗೆ ಸದಾನಂದ ಗೌಡ್ರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಾವು ಕೇಂದ್ರದಿಂದ ಕೊಡುವುದನ್ನೆಲ್ಲ ಕೊಟ್ಟಿದ್ದೇವೆ, ಇದನ್ನು ಯಡಿಯೂರಪ್ಪನವರು ಅವರ ಸುತ್ತಮುತ್ತಲಿರುವ ಪಟಾಲಂ ಕೇಳಿಸ್ಕೋಬೇಕು. ಮತ್ತು ಇದು ವೈರಲ್ ಆಗಿರೋದ್ರಿಂದ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಯಡಿಯೂರಪ್ಪ ಮತ್ತು ಕಂಪನಿ ಮೇಲಿದೆ. ನಾವು ಕೇಂದ್ರದಿಂದ ಕೊಡುವುದನ್ನೆಲ್ಲ ಕೊಟ್ಟಿದ್ದಾರಾ? ಆಮ್ಲಜನಕದ ವಿಚಾರದಲ್ಲಿ ಏನಾಗಿದೆ ಅಂತ ಗೊತ್ತಿದೆ, ಪ್ರತಿದಿನ ನಾನು ಮಾತನಾಡ್ತಾ ಇದ್ದೀನಿ. ಆದರೆ ಅವ್ರು ಹೇಳ್ತಾರೆ, ನಾವು ಕೇಂದ್ರದ್ದೆಲ್ಲ ಕೊಡೋದನ್ನೆಲ್ಲ ಕೊಟ್ಟಿದ್ದೇವೆ. ರಾಜ್ಯದ ಅಧ್ಯಕ್ಷರನ್ನು ಕೇಳಿ, ಕಟೀಲರು ಕೇಳ್ರಿ, ಕೊಡೋದೆಲ್ಲ ಕೊಟ್ಟಿದ್ದೇವೆ ಅಂತ. ಒಂದು ಅದು ಕಟೀಲ್ ಮೇಲೆ ಸಿಟ್ಟಿಗೂ ಇರ್ಬೋದು, ಅಥವಾ ಕಟೀಲ್ ಮತ್ತು ಯಡಿಯೂರಪ್ಪರವ್ರಿಗೆ ಅಷ್ಟಕ್ಕಷ್ಟೇ ಆದ್ದರಿಂದ ತಮ್ಮ ಬೆಂಬಲಕ್ಕೆ ಕಟೀಲ್ರವರನ್ನ ತಗೊಳ್ಳೋದು ಈ ಉದ್ದೇಶ ಇರ್ಬೋದು. ಈ ಎರಡೂ ಉದ್ದೇಶದಿಂದ ಅವ್ರು ಹೇಳೋರು, ಈ ಎರಡರಲ್ಲಿ ಒಂದು ಉದ್ದೇಶ ಇರ್ಬೋದು, ಅಧ್ಯಕ್ಷರನ್ನು ಕೇಳಿ ಅಂತಾರೆ. ಕೇಂದ್ರದಿಂದ ಕೊಟ್ಟಿದ್ದನ್ನು ಜನರಿಗೆ ಕೊಡ್ತಾ ಇಲ್ಲ,
ಕೇಂದ್ರದಲ್ಲಿ ನಾವೇನು ಕೊಡ್ತೋ ಅದು ಜನರಿಗೆ ಕೊಡ್ತಾ ಇಲ್ಲ ಅಂದರೆ ಯಾರೋ ರಾಜ್ಯ ಸರ್ಕಾರ, ಯಾರೋ ಯಡಿಯೂರಪ್ಪ, ಯಾರೋ ಆರೋಗ್ಯ ಸಚಿವ ಸುಧಾಕರ್, ಯಾರೋ ಉಪಮುಖ್ಯಮಂತ್ರಿಗಳ ಮೂವರು, ಇಡೀ ಸರ್ಕಾರದ ಮೇಲೆ ಇವರು ಹೊಣೆಗಾರಿಕೆಯನ್ನು ಹೇರ್ತಾರೆ. ನಾವು ಕೇಂದ್ರದಿಂದ ಏನು ಕೊಟ್ಟಿದ್ದೇವೋ ಅದನ್ನು ಅವರು ಜನರಿಗೆ ಕೊಡ್ತಾ ಇಲ್ಲ. ಇದರಿಂದ ಸಮಸ್ಯೆ ಆಗಿದೆ. ನಾವು ಕೇಳಿದ್ದಕ್ಕಿಂತ ಹೆಚ್ಚೇ ಕೊಟ್ಟಿದ್ದೇವೆ. ಈ ಗೌಡರು ಎಂಥ ಕೆಲಸ ಅಂದರೆ, ಯಾರು ಹೆಚ್ಚು ಕೊಟ್ಟಿದ್ದೀರಿ ಅಂತೇಳಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾಕೆ ಉಡೋಗ್ತೀರಿ ಉಳಿದ್ನೆಲ್ಲ ಹೇಳೋದಕ್ಕೆ. ಈಗ ಯಡಿಯೂರಪ್ಪನ ತಲೆ ಮೇಲೆ ಗುಮ್ಮನ್ ಕೂಡಿಸಿ ಅವ್ರಿಗೆ ಗೂಟ ಹೊಡೆಯೋ ಯತ್ನ ಮಾಡ್ತಿದ್ದೀರ ನೀವು. ಏನು ಕೊಟ್ಟಿದ್ದೀರಿ ಸ್ವಾಮಿ, ಜನರಲೈಸ್ ಸ್ಟೇಟ್ಮೆಂಟ್ ಹೆಂಗೆ ಮಾಡ್ತೀರಿ? ಕೇಂದ್ರ ಸಚಿವರಾಗಿ ನೀವು ಏನು ಕೊಟ್ಟಿದ್ದೀರಿ ಅಂತ ಹೇಳ್ಬೇಕಲ್ವಾ? ಕೊಡುವುದನ್ನೆಲ್ಲ ಕೊಟ್ಟಿದ್ದೀವಿ, ಏನು ಕೊಡೋದು, ಏನು ಕೊಟ್ಟಿದ್ದೀರಿ, ಅಂಕಿಅಂಶಗಳು ನೀಡಿ ನೀವು ಅಂತ ಇವರು ಇದನ್ನು ಹೇಳ್ತಾ ಹೋಗ್ತಾರೆ. ಆಯಿತಾ, ನಿಮ್ಮಲ್ಲಿ ಎಮ್ ಎಲ್ ಎ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ಲ, ಹಾಗಾದರೆ ಅವರೆಲ್ಲ ಯಾಕಿರೋದು ನೋಡಿ. ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಹಾಗೆಯೇ ಎಮ್ ಎಲ್ ಎಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೀವು ಅವರಲ್ಲಿ ಕೇಳದೆ ನಮ್ಮಲ್ಲಿ ಏನು ಕೇಳ್ತಾ ಇದ್ದೀರಿ ನೀವು? ಇದು ದುರಹಂಕಾರದ ಪರಮಾವಧಿ. ಸದಾನಂದ ಗೌಡರಿಗೆ ಇಷ್ಟು ದುರಹಂಕಾರ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸದಾ ನಗ್ತಾ ಇರುವ ಸಜ್ಜನ ರಾಜಕಾರಣಿ ಅನ್ನೋದು ನನ್ನ ನಂಬಿಕೆ ಆಗಿತ್ತು, ನನ್ನ ನಂಬಿಕೆ ಹುಸಿಯಾಗಿದೆ. ನಾನು ಅವರ ಬಗ್ಗೆ ಇಟ್ಟುಕೊಂಡ ಗೌರವ ಹೋಗ್ತಾ ಇದೆ. ನಿಮಗೆ ರೆಮ್ಡಿಸಿವಿರ್ ಬೇಕಾ, ಆಮ್ಲಜನಕ, ಅಕ್ಕಿ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಏನು ಅಕ್ಕಿ ಕೊಟ್ಟಿದ್ರಿ ನೀವು? ಕರ್ನಾಟಕದಲ್ಲಿ ಎಷ್ಟು ಅಕ್ಕಿ ಕೊಡ್ತಿದ್ರು? ಈಗ ಎಷ್ಟು ಕೊಡ್ತಾ ಇದೆ? ಕೇಂದ್ರ ಎಷ್ಟು ಕೊಡ್ತು ಹೇಳಿ. ಎಲ್ಲ ಇಡೀ ಜನರ ಮುಂದೆ, ಜನರಿಗೆ ಗೊತ್ತಾಗಿ, ಜನರನ್ನು ನೀವು ಮೋಸ ಮಾಡೋಕ್ಕಾಗಲ್ಲ. ನಿಮ್ಮನ್ನು ನೀವು ಮೋಸ ಮಾಡ್ಕೋಬೋದೇ ಹೊರತು, ನೀವು ನಿಮ್ಮ ಆತ್ಮವಂಚನೆ ಮಾಡ್ಕೋಬೋದೇ ಹೊರತು ಜನರನ್ನು ಮೋಸ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನು ಗೌಡರು ಅರ್ಥ ಮಾಡ್ಕೋಬೇಕು. ನೋಡಿ, ಅವ್ರು ಹೇಳ್ತಾ ಹೋಗ್ತಾರೆ, ಏನನ್ನೂ ಬಾಕಿ ಇಟ್ಟಿಲ್ಲ, ನೀವೆಲ್ಲ ಒಮ್ಮೆ ಹೋಗಿ ಕೂತು ಅವರಲ್ಲಿ ಆಗಲೇಬೇಕು ಅಂತ ಹೇಳಿ. ಅವರು ಕತ್ತೆ ಕಾಯಲಿಕ್ಕೆ ಇರೋದಾ? ಅವರು ಕತ್ತೆ ಕಾಯೋದಕ್ಕಿದಾರಾ? ಎಮ್ ಎಲ್ ಎಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಕತ್ತೆ ಕಾಯೋದಕ್ಕೆ ಇದ್ದಾರಾ? ಇದು ಕೇಂದ್ರ ಸಚಿವರ ಪ್ರಶ್ನೆ. ಇವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದವರು. ಇವರು ತಮ್ಮದೇ ಪಕ್ಷದ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಇವರು ಕತ್ತೆ ಕಾಯೋದಕ್ಕಿದ್ದಾರೆ ಅಂತ ಈ ಮಾತನ್ನು ಕಾಂಗ್ರೆಸ್ನವರು, ಜೆ ಡಿ ಎಸ್ನವರು ಇಟ್ಟು ಕೆಟ್ಟದಾಗಿ ಇದುವರೆಗೆ ಕೇಳಿರಲಿಲ್ಲ. ಈಗ ಇವರು ಕೇಳ್ತಿದ್ದಾರೆ, ಇವರು ಕತ್ತೆ ಕಾಯೋದಕ್ಕೆ ಇರೋದಾ? ಈಗ ಯಡಿಯೂರಪ್ಪ ಉತ್ತರ ಕೊಡ್ಬೇಕು. ತಾವು ಕತ್ತೆ ಕಾಯೋದಕ್ಕಿದ್ದೀವೋ, ಇನ್ನೇನು ಕುದುರೆ ಕಾಯೋದಕ್ಕಿದ್ದೀವೋ, ಎಮ್ ಎಲ್ ಎಗಳು ಕಾಯೋದಕ್ಕಿದ್ದೀವೋ, ಎಮ್ ಎಲ್ ಎಗಳನ್ನು ಆರಿಸ್ಕೊಬರೋದಕ್ಕಿದ್ದೀವೋ, ಆಪರೇಷನ್ ಕಮಲ ಮಾಡೋದಕ್ಕಿದ್ದೀವೋ, ಏನಕ್ಕಂತ ಹೇಳ್ಬೇಕಲ್ವ? ಅವರು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ಇದು ಅವರು ಒಳಗಡೆ ಇರುವ ಸಿಟ್ಟನ್ನು ತೋರಿಸ್ಕೊಡುತ್ತೆ. ಇದು ಅಂದರೆ ಕೇಂದ್ರ ಸಚಿವರಾದ ಸದಾನಂದ ಗೌಡರಿಗೆ ರಾಜ್ಯ ಸರ್ಕಾರದ ಮೇಲೆ ಅತಿಯಾಗಿ ಸಿಟ್ಟು ಬಂದಿದೆ. ಸದಾ ನಗ್ತಾ ಇರೋ ಅಂದರೆ ಇದು ಅವರ ಸಿಟ್ಟೆ ಅಥವಾ ಇಂಡಿವಿಜುವಲ್ ಅದೆ ಅಥವಾ ಪಕ್ಷದ ಪ್ರಮುಖ ನಾಯಕರಾದ ಮೋದಿ ಮತ್ತು ಅಮಿತ್ ಶಾ ಅವರಿಗೂ ಈ ಸಿಟ್ಟಿದೆಯಾ? ಆ ಸಿಟ್ಟನ್ನು ಇವರು ಕನ್ವೆ ಮಾಡ್ತಿದ್ದಾರೆ. ಯಾಕೆಂದರೆ ಅವರಿಬ್ಬರಿಗೆ ವಿರುದ್ಧವಾಗಿ ಮಾತನಾಡುವ ಎದೆಗಾರಿಕೆ ಸದಾನಂದ ಗೌಡರಿಗಿಲ್ಲ. ಸದಾನಂದ ಗೌಡರು ಮಾತನಾಡ್ತಾರೆ ಅಂತ ಅಂದರೆ ಅದು ಕೇಂದ್ರ ವರಿಷ್ಠರ ಮನಸ್ಸಿನಲ್ಲಿ ಇರೋದನ್ನು ಇವರು ಹೇಳ್ತಾ ಇದ್ದಾರೆ ಅಂತ. ಪ್ರಾಯಶಃ ರಾಜ್ಯ ಸರ್ಕಾರದ ಮೇಲೆ ಮೋದಿ ಮತ್ತು ಅಮಿತ್ ಶಾ ತುಂಬ ಸಿಟ್ಟು ಬಂದಿದೆ, ಅದನ್ನು ಸದಾನಂದ ಗೌಡರು ಹೊರಗಾಕ್ತಿದ್ದಾರೆ. ಇದನ್ನೇ ನೀವು, ನಾನು ಹೇಳಿದ ಇನ್ನೊಂದು ಲೇಖನದಲ್ಲಿ ತಾವು ಗಮನಿಸ್ಬೋದು. ಆ ಲೇಖನ ಕೂಡ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಅದನ್ನು ಬರೆದವರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ, ಕರ್ನಾಟಕ ದೇವರೇ ಆದಂಥ ಪ್ರಹ್ಲಾದ್ ಜೋಶಿ. ಇದು ಭಾಳ 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 ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದರೆ ಸದಾನಂದ ಗೌಡರು ಮಾತನಾಡಿದ ರೀತಿಯಲ್ಲೇ ಅವರು ಮಾತನಾಡಿದ್ದಾರೆ. ಆದರೆ ಎಲ್ಲ ರಾಜ್ಯ ಸರ್ಕಾರಗಳನ್ನು ಅವರು ಟೀಕಿಸಿದ್ದಾರೆ. ಆದರೆ ಅವರ ಟಾರ್ಗೆಟ್ ರಾಜ್ಯ ಸರ್ಕಾರನೇ, ಕರ್ನಾಟಕ ಸರ್ಕಾರನೇ ಅಂತ ಅನಿಸುತ್ತೆ. ಇದೇನು, ಕೇಂದ್ರ ಸರ್ಕಾರವು ಕೋವಿಡ್ 19 ಮೊದಲನೇ ಅಲೆ ಎದುರಿಸಲು ಆರಂಭಿಸಿದ ಸಿದ್ಧತೆಯನ್ನು ನಿಲ್ಲಿಸಿಯೇ ಇಲ್ಲ? ಸಿದ್ಧತೆ ಎಲ್ಲಿವರೆಗೆ ಮಾಡ್ತೀರಿ? ಸಿದ್ಧತೆಯನ್ನು ನಿಲ್ಲಿಸಲೇ ಇಲ್ವಂತೆ. ಮೊದಲನೇ ಅಲೆ ಎದುರಿಸೋಕೆ ಇನ್ನೂ ಸಿದ್ಧತೆ ಮಾಡ್ತಿದ್ದಾರಂತೆ. ಈ ಎರಡನೇ ಅಲೆ ಬಂದು ಮೂರನೇ ಅಲೆ ಬರ್ತಾ ಇದೆ. ಅದಕ್ಕೆ ಸನ್ಮಾನ್ಯ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಮೊದಲನೇ ಅಲೆ ಎದುರಿಸಲು ಸಿದ್ಧತೆ ಏನು ನಿಲ್ಲಿಸಿಯೇ ಇಲ್ಲ. ಎರಡನೇ ಅಲೆ ಎದುರಿಸಲು ಆಗಿಂದಲೇ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಮೊದಲನೇ ಅಲೆ, ಎರಡನೇ ಅಲೆ ಎಲ್ಲದಕ್ಕೂ ಸಿದ್ಧತೆ ಕ್ರಮಗಳು ನಡೀತಾ ಇವೆ. ಆದರೆ ಕೆಲವು ರಾಜ್ಯಗಳ ನಿರ್ಲಕ್ಷ್ಯದಿಂದ ಸಂಕಷ್ಟ ಎದುರಾಗಿದೆ. ತಿಳ್ಕೊಳ್ಳಿ, ಕೆಲವು ರಾಜ್ಯಗಳ ನಿರ್ಲಕ್ಷ್ಯದಿಂದ. ಅವರು ಯಾವ ರಾಜ್ಯಗಳು ಅಂತ ಹೇಳಲ್ಲ, ಜನರಲೈಸ್ ಆಗಿ ಹೇಳ್ತಾರೆ, ಅವರಿಗೆಲ್ಲ ರಾಜ್ಯಗಳ ಮೇಲೂ ಸಿಟ್ಟಿದೆ ಅನ್ನೋದು. ಆದರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಗೊತ್ತಿರೋ ವಿಚಾರ ಆಗಿದೆ, ಹೆಲ್ತ್ ಏನಿದೆ ಅದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಾ ಇತ್ತು.
ಕೋವಿಡ್ ಬಂದ ತಕ್ಷಣ ಅಷ್ಟು ಟೇಕ್ ಓವರ್ ಮಾಡಿದ ಮಹಾತ್ಮರು ಯಾರು? ನಾನೇ ಮಾಡ್ತೀನಿ ಅಂತ ಪ್ರತಿದಿನ ಬಂದ್ಬಿಟ್ಟು ಸಂಜೆ 7 ಗಂಟೆಗೆ 8 ಗಂಟೆಗೆ ಬಂದು ಭಾಷಣ ಹೊಡೆದವ್ರು ಯಾರು ಸ್ವಾಮಿ? ಎಲ್ಲದೂ ಕೂಡ ನೀವು ಪ್ರತಿ ವಿಚಾರಕ್ಕೂ ಲಾಕ್ಡೌನ್ನಿಂದ ಎಲ್ಲದಕ್ಕೂ ಕೇಂದ್ರದಿಂದನೇ ಬಂತಲ್ಲ ಸೂಚನೆ ರಾಜ್ಯಗಳಿಗೆ, ಅವ್ರಿಗೆ ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ದಿರುವಂಥ ಸ್ಥಿತಿಯನ್ನು ತಂದಿದ್ದಿರಲ್ಲ, ಒಕ್ಕೂಟ ವ್ಯವಸ್ಥೆ ಶಿಥಿಲಗೊಳ್ಳುವಂತೆ ಮಾಡಿದ್ದಿರಲ್ಲ, ಯಾರು ಮಾಡಿದ್ದು? ನೀವೇ ಅಲ್ವಾ ಸ್ವಾಮಿ? ಈಗ ಎಲ್ಲ ಕೈ ಮೀರಿದ ಮೇಲೆ ಹೋಗ್ಬಿಟ್ಟು ರಾಜ್ಯ ಸರ್ಕಾರಗಳ ಮೇಲೆ ಟೀಕೆ ಮಾಡ್ತಿದ್ದೀರಿ, ಆ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ತಾವು ಕೊಡಲಿ ಪೆಟ್ಟನ್ನು ಕೊಡ್ತಿದ್ದೀರಿ ಸನ್ಮಾನ್ಯ ಪ್ರಹ್ಲಾದ ಜೋಶಿ ಅವರೇ. ಆಯಿತಾ, ಇವ್ರು ಹೇಳ್ತಾರೆ, ಕೆಲವು ರಾಜ್ಯಗಳ ನಿರ್ಲಕ್ಷ್ಯದ ಸಂಕಷ್ಟ ಎದುರಾಗಿದೆ. ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವ ರಾಷ್ಟ್ರಗಳು ಮೊದಲನೇ ಅಲೆ ಎದುರಿಸುವಲ್ಲಿ ವಿಫಲವಾದಾಗ ಭಾರತವು ಯಶಸ್ವಿಯಾಗಿತ್ತು. ಮೊದಲನೇ ಅಲೆ ಇರೋ ಭಾರತ ನೋಡ್ತಾ ಹೋಗಿ. ಇವ್ರಿಗೆ ನೀವು ಏನು ಮಾಡಿದಿರಿ ಅಂತ ಹೇಳಿದ್ರೆ ಇನ್ಯಾರಿಗೋ ಕಂಪೇರ್ ಇವ್ರು ಹಾಗೇನೆ, ಇವ್ರು ಇವರಿಗೆ ಬೇರೆಯವ್ರ ಜೊತೆ ಹೋಲಿಕೆ ಮಾಡೋದನ್ನು ಬಿಟ್ಟು ತಾವೇನು ಮಾಡಿದ್ವಿ ಅಂತ ಹೇಳೋಕ್ಕೆ ಬರಲ್ಲ. ಅವ್ರು ಫೇಲ್ ಆಗಿಲ್ವಾ? ನೀವು ಬೈಯೋದಿದ್ರೆ ಕಾಂಗ್ರೆಸ್ ಜೊತೆ ಹೋಲಿಕೆ ಮಾಡ್ಕೊಂಡು ಬೈತಾರೆ, ಸರ್ಕಾರ ಇದ್ದರೆ ಕಾಂಗ್ರೆಸ್ ಜೊತೆ ಮಾಡ್ತಾರೆ, ವಿದೇಶಗಳ ಜೊತೆ ಹೋಲಿಕೆ ಮಾಡ್ತಾರೆ. ಇವತ್ತು ವಿದೇಶದ ಎಷ್ಟು ರಾಷ್ಟ್ರಗಳು ನಮ್ಮ ಭಾರತದ ಹೆಲ್ಪಿಗೆ ಬಂದವು ಸ್ವಾಮಿ? ಎಷ್ಟು ಜನ ಬಂದವು? ನೀವು ಅತಿಯಾಗಿ ಬೈಯುವ ಮುಸ್ಲಿಂ ಸಮುದಾಯ ಇದೆಯಲ್ಲ, ಅವರನ್ನು ರೆಪ್ರೆಸೆಂಟ್ ಮಾಡೋಂಥ UAE ಅಂತ ಒಂದು ರಾಷ್ಟ್ರ, ಕತಾರು, ಪ್ರತಿಯೊಬ್ಬರು ನಮ್ಮ ಸಹಾಯಕ್ಕೆ ಬಂದು ನಿಂತರು, ನಮ್ಮ ಸಹೋದರರು ಅಂದರು. ನೀವು ನಿಮ್ಮ ಹೃದಯವನ್ನು ಮುಟ್ಟು ನೋಡ್ಕೊಳ್ಳಿ, ನಿಮ್ಮ ಆತ್ಮವನ್ನು ಮುಟ್ಟು ನೋಡ್ಕೊಳ್ಳಿ. ಕೋಮುವಾದಿ ರಾಜಕಾರಣ ಮಾಡಿ ಬೆಂಕಿ ಹಚ್ಚಿದ ಜನ ಇದಾರಲ್ಲ, ಇವತ್ತು ನಮ್ಮ ಹೆಲ್ಪಿಗೆ ಬಂದವರು ಯಾರು? ನಮ್ಮ ಸಹೋದರರಿಂದ ಪ್ರೀತಿಯಿಂದ ಹೇಳಿದವ್ರು ಯಾರು? ಕತಾರ್, UAE, ಸೌದಿ, ಇರರ್ ಯಾರಲ್ಲಿ ಯಾರಿದ್ದಾರೆ ಸ್ವಾಮಿಯಲ್ಲಿ? ಮುಸ್ಲಿಮರಿದ್ದಾರೆ, ಭ್ರಾತೃತ್ವಕ್ಕೆ ಪ್ರತೀಕವಾದ ಮುಸ್ಲಿಂ ಧರ್ಮ. ಅವ್ರ ವಿರುದ್ಧ ಬೆಂಕಿ ಹಚ್ಕೊಂಡು ಓಡಾಡೋದಲ್ಲ, ನಿಮ್ಗೆ ನಾಚಿಕೆ ಮರೆಯೋದಿಲ್ಲ ನಿಮಗೆ ಸ್ವಲ್ಪ? ನೋಡಿ, ಎರಡನೇ ಅಲೆ ಕುರಿತು ತಜ್ಞರು ನೀಡಿದ್ದ ವರದಿ ನಿರ್ಲಕ್ಷಿಸಲಾಯಿತು ಎಂದು ಟೀಕಿಸಲಾಗುತ್ತಿದೆ. ವರದಿ ಪ್ರಕಾರ ಕೇಂದ್ರವು ಫೆಬ್ರವರಿಯಲ್ಲಿ ವಿವಿಧ ರಾಜ್ಯಗಳಿಗೆ ಕೋವಿಡ್ ಹರಡುವಿಕೆ ತಡವಿಕೆಯ ಅಧ್ಯಯನಕ್ಕೆ 75 ತಂಡಗಳನ್ನು ಕಳಿಸಿತ್ತು. ತಂಡ ಕಳಿಸ್ಬಿಟ್ರೆ ಆಗುತ್ತೇನ್ರಿ? ತಂಡ ಹೋಗ್ಬಿಟ್ಟು ಒಂದು ಅಧ್ಯಯನ ವರದಿ ಕೊಟ್ಬಿಟ್ರೆ ಸಮಸ್ಯೆ ಬಗ್ಗೆ ನೀವು ತಕ್ಷಣಕ್ಕೆ ಸಮರೋಪಾದಿಯಲ್ಲಿ ನೀವು ಏನು ಮಾಡ್ತೀರಾ ಅನ್ನೋದು ಮುಖ್ಯನೇ ಹೊರತು, ನೀವು ಒಂದನೇ ಅಲೆ ಬಂದ ಸಂದರ್ಭದಲ್ಲಿ ತಜ್ಞರ ವರದಿ ಬಂತಲ್ಲ, ಆಗ ನೀವು ಆಕ್ಸಿಜನ್ ಕೊರತೆಯನ್ನು ನಿವಾರಿಸುವುದಕ್ಕೆ, ಬೆಡ್ ಕೊರತೆಯನ್ನು ನಿರ್ವಹಿಸುವುದಕ್ಕೆ ಏನಾದರೂ ಮಾಡಿದರೆ ನಿಮ್ಗೆ ಗೌರವ ಬರ್ತಿತ್ತು. ತಂಡ ಕಳಿಸಿದ್ರಂತೆ ಅಧ್ಯಯನ, ಅವ್ರು ಹೋಗ್ಬಿಟ್ಟು ಅಧ್ಯಯನ ತಂಡ ಹೋಗಿ ಬಂದು ವರದಿ ಕೊಟ್ಟು, ಆ ಬಹುತೇಕ ಇವು ಇಂಥ ವರದಿಗಳು ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದು ಬೇರೆ, ಆ ವರದಿಗಳನ್ನು ತರಿಸಿ ಕೊಟ್ಟುಬಿಟ್ಟು ಅದನ್ನ ಕುಂಡಡಿಗೆ ಹಾಕೊಂಡು ಕೂತ್ಕೊಂಡಿದ್ದೀರಿ ನೀವು. ಅದಕ್ಕೆ ಕೂತ್ಕೊಂಡು ಇಲ್ಲಿ ಹೇಳ್ತೀವಿ. ಆಯಿತಾ, ಪ್ರಕರಣಗಳು ಜಾಸ್ತಿ ಆಗಲಾರಂಭಿಸಿದಾಗಲೇ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ಕೋವಿಡ್ ಹೆಚ್ಚಿರುವ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ಸಭೆ ಮಾಡಿದ್ರು. ಸಭೆ ಮಾಡಿದ್ರಪ್ಪ, ಬಂದಲ್ಲಿಂದ ಭಾಷಣ ಹೊಡೆದ್ರು, ಕೇಳ್ಕೊಂಡೋದ್ರು. ಯಾವ್ದಾರು ಮುಖ್ಯಮಂತ್ರಿಗಳು ಮಾತನಾಡೋಕೆ ಕೊಟ್ಟಿದ್ದೀರ ನೀವು? ಇಲ್ವಲ್ಲ, ಎಲ್ಲ ಪ್ರಧಾನಿಯವ್ರ ಭಾಷಣ ಕೇಳಿಬಿಟ್ಟು ಪ್ರವಚನ, ಅದು ಹರಿಕತೆ. ಅವರು ಹರಿಕತೆ ಮಾಡಿದ್ರು, ಇವರು ಕೂತ್ಕೊಂಡು ತಪ್ಪಳೆ ಓಡಿದ್ರು, ಜೈ ಶ್ರೀರಾಮ್ ಅಂತ ಎದ್ದೋದ್ರು. ಇನ್ನೇನಾಯ್ತದು? ಆಯಿತಾ, ಆಗಲೇ ದೇಶದ 70 ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚಾಗಿತ್ತು. ದೇಶದ ಎಲ್ಲ ಕಡೆಯೂ ಸೋಂಕು ಹರಡುವಿಕೆ ಹೆಚ್ಚಬಹುದು. ಅತಿಯಾದ ಆತ್ಮವಿಶ್ವಾಸ ರಾಜ್ಯಗಳಿಗಿತ್ತೋ ನಿಮಗಿತ್ತೋ? ನೀವು ಹುಸಿ ಆತ್ಮವಿಶ್ವಾಸದಲ್ಲಿ ಮುಳುಗಿದ್ದವರು ನೀವು ರಾಜ್ಯಗಳು. ನಿಮ್ಮಲ್ಲಿದ್ದ ಹುಸಿ ಆತ್ಮವಿಶ್ವಾಸವನ್ನು ಎಲ್ಲ ರಾಜ್ಯಗಳಿಗೆ, ಮುಖ್ಯಮಂತ್ರಿಗಳಿಗೆ ತಲುಪಿಸಿದ ಮಹಾತ್ಮರು ತಾವೇ ಅಲ್ಲವೇ ಸ್ವಾಮಿ? ಯಾರು ಮಾಡಿದವರು? ವರದಿಯಲ್ಲಿ ಇಷ್ಟೊಂದು ವ್ಯಾಪಕ ಪ್ರಮಾಣದ ಹರಡುತ್ತದೆ ಎಂದಿರಲಿಲ್ಲ. ಪ್ರಕರಣಗಳು ಹೆಚ್ಚಾಗಿದ್ದರಿಂದ ವೈದ್ಯಕೀಯ ಸೌಲಭ್ಯ ಕೊರತೆ ಎದುರಾಗಿದೆ. ಪ್ರಕರಣಗಳು ಹೆಚ್ಚಾಗ್ತವೆ ಅನ್ನುವ ನಿರೀಕ್ಷೆ ನಿಮಗೆ ಇರಬೇಕಾಗಿತ್ತು, ಆದರೆ ನಿಮಗೆ ಇರಲಿಲ್ಲ. ಸೊ ಇದು ಪ್ರಹ್ಲಾದ್ ಜೋಶಿಯವರ ಲೇಖನ ಏನಿದೆ, ಪ್ರಜಾವಾಣಿಯಲ್ಲಿ ಇದೆ, ನೀವು ಲೀಡರ್ ಪೇಜ್ ಪಕ್ಕದ ಪೇಜ್ನಲ್ಲಿ. ಸೊ ತಾವು ಅದನ್ನು ನೋಡ್ಬೋದು. ಹಾಗೆಯೇ ಇಷ್ಟು ಸಂಕಷ್ಟ ಸೃಷ್ಟಿಯಾಗೋದಕ್ಕೆ ಪ್ರಧಾನಿ ನಿರ್ಲಕ್ಷ್ಯವೇ ಕಾರಣ ಅಂತ ಮಲ್ಲಿಕಾರ್ಜುನ ಖರ್ಗೆಯವರು ಕೂಡ ಒಂದು ಲೇಖನವನ್ನು ಬರೆದಿದ್ದಾರೆ. ಅವರು ಜಿಸ್ಟು ಖರ್ಗೆಯವರು ಏನು ಹೇಳ್ತಾರೆ, ಲಸಿಕೆ ಚುಚ್ಚುಮದ್ದು ಹಾಗೂ ಆಮ್ಲಜನಕದ ಕೊರತೆಯಾಗಲಿದ್ದು ಅದಕ್ಕೆ ಸಿದ್ಧತೆ ಬೇಕು ಎಂದು ಸಂಸತ್ತಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸ್ಥಾಯಿ ಸಮಿತಿ ಸರ್ವಾನುಮತದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಆಯಿತಾ, ಸರ್ವ ಪಕ್ಷಗಳ ಸಂಸತ್ ಸದಸ್ಯರಾಗಿರುವ ಈ ಸಮಿತಿ ವರದಿ ನೀಡಿ 9 ತಿಂಗಳಾದರೂ ಸರ್ಕಾರ ಅದನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ನಿರ್ಲಕ್ಷ್ಯಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೆ? ಆಯ್ತಲ್ವ, ಇವರಿಗಿದ್ದಿದ್ದು ಅಹಂಕಾರ, ಎಲ್ಲ ನನ್ನಿಂದಲೇ,
ಸೂರ್ಯ ಹುಟ್ಟುವುದು ನನ್ನಿಂದಲೇ, ಸೂರ್ಯ ಮುಳುಗುವುದು ನನ್ನಿಂದಲೇ, ಮಳೆಗಾಲ ಆಗೋದು ನನ್ನಿಂದಲೇ, ಬೇಸಿಗೆ ಬರೋದು ನನ್ನಿಂದಲೇ, ಚಳಿಗಾಲ ಬರೋದು ನನ್ನಿಂದಲೇ. ನಾವು ದೈವಾಂಶ ಸಂಭೂತರು, ನಾವು ದೇವರ ಅವತಾರ, ನಾವು ಇಳಿದಿದ್ದು ಅನ್ನೋ ಭ್ರಮೆ ಹುಚ್ಚಿನಲ್ಲಿ ನೀವಿದ್ರಿ. ಆ ಹುಚ್ಚು ನಿಮ್ಮನ್ನು ತುಂಬಿತ್ತು, ನಿಮ್ಮನ್ನು ಒಂದು ಭ್ರಮಾ ಲೋಕದಲ್ಲಿ ಸೃಷ್ಟಿಸಲಾಗಿತ್ತು. ನೀವು ಮಾಡಿದ್ದೆಲ್ಲ ದೇಶ ಜನ ಒಪ್ಕೋತಾರೆ, ನೀವು ಮಾಡಿದ್ದೇ ಸರಿ, ನಾನೇ ವಿಶ್ವಗುರು ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ರಿ. ನೀವು ಈಗ ವಿಶ್ವಗುರು ಅಂತ ಅಲ್ಲ ಅನ್ನೋದು ಸಾಬೀತಾಗಿದೆ. ಹಾಗಿದ್ದರೆ ವಿಶ್ವವೇ ನಿಮ್ಮ ನೆರವಿಗೆ ಬರಬೇಕಾದ ಸ್ಥಿತಿಯನ್ನು ನಿರ್ಮಿಸಿದ್ದೀರಿ. ಭಾರತದ ಗೌರವ ಘನತೆ ನೆಲ ಕಚ್ಚಿದೆ, ಭಾರತ ಅಸಹಾಯಕವಾಗಿ ಕಾಣ್ತಾ ಇದೆ, ಯಾವ ರಾಷ್ಟ್ರವು ಭಾರತದ ಮಾತನ್ನು ಕೇಳದಿರೋ ಸ್ಥಿತಿಯಲ್ಲಿದೆ. ಆದರೆ ವಿಶ್ವದಲ್ಲಿರೋ ಬಹುತೇಕ ರಾಷ್ಟ್ರಗಳಿಗೆ ಭಾರತದ ಬಗ್ಗೆ ಪ್ರೀತಿ ಇದೆ, ಆ ಕಾರಣಕ್ಕೆ ಸಹಾಯ ಹಸ್ತವನ್ನು ಚಾಚ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೊಮ್ಮೆ ಬರ್ತೀನಿ. ಎಲ್ಲರಿಗೂ ಒಳಗಾಗಲಿ, ನಮಸ್ಕಾರ.